ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಹೇಗಿದ್ರೆ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಸಹ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ಒಂದು ಮಾರ್ನಿಂಗ್ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದೀನಿ. ಸೊ ಇವತ್ತಿನ ಒಂದು ವ್ಲಾಗ್ ಅಲ್ಲಿ ನಾನು ನಿನ್ನೆ ನಮ್ಮನೆಯವರು ನನಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಮೊಬೈಲ್ ಕೊಡ್ತಿದ್ರು. ಸೊ ನನ್ನ ಮೊಬೈಲ್ ಕೊಡ್ಸಿದ್ದಾರೆ ಅಂತ ಹೇಳಿದೆ. ಬಟ್ ಅದು ಯಾವ ಮೊಬೈಲು, ಅದರದ್ದು ಕಾಸ್ಟ್ ಎಷ್ಟು, ಹಾಗೆ ನನಗೆ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಮೊಬೈಲ್ ಅವಶ್ಯಕತೆ ಇತ್ತ, ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನನಗೆ ಒಂದು ಶಾಕ್ ಇಂದ ಇದುವರೆಗೂ ಹೊರಗೆ ಬರಕ್ಕಾಗ್ತಿಲ್ಲ. ಅದೇನಪ್ಪ ಅಂದ್ರೆ, ನಮ್ಮ ಮನೆಯವ್ರು ಬಂದ್ಬಿಟ್ಟು ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು, ಆನಿವರ್ಸರಿಗೆ ಅಂತ ಹೇಳ್ಬಿಟ್ಟು ಸರ್ಪ್ರೈಸ್ ಆಗಿ ಅದು ನನಗೆ ಒಂದು ಗಿಫ್ಟ್ ಕೊಟ್ಟಿರೋದೆ ನನಗೆ ಸಿಕ್ಕಾಪಟ್ಟೆ ಶಾಕು. ಯಾಕೆಂದ್ರೆ ಈ 8 ವರ್ಷ ಜರ್ನಿಯಲ್ಲಿ, ನಮ್ಮ ಮದುವೆ ಆಗ್ಬಿಟ್ಟು 8 ವರ್ಷ ಆಯ್ತು, ಈ 8 ವರ್ಷ ಜರ್ನಿಯಲ್ಲಿ ಅವ್ರು ಒಂದು ಬರ್ತ್ಡೇ ಆನಿವರ್ಸರಿ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಕ್ಲಿಪ್ ಒಂದು ಬಿಂದಿನೂ ಸಹ ಅವ್ರ ಗಿಫ್ಟ್ ಅಂತ ನನಗೆ ಏನು ಕೊಟ್ಟಿಲ್ಲ. ಬಟ್ ಫಸ್ಟ್ ಟೈಮ್ ನನಗೆ ಗಿಫ್ಟ್ ಅಂತ ಹೇಳ್ಬಿಟ್ಟು ಮೊಬೈಲ್ ಕೊಡ್ಸಿರೋದು ಶಾಕ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವ್ರಿಗೆ ಯಾವ್ದು ನೆನಪಿರಲ್ಲ, ಬರ್ತ್ಡೇ ಆಗಿರ್ಬೋದು, ಆನಿವರ್ಸರಿ ಆಗಿರ್ಬೋದು, ಅದ್ಯಾವ್ದು ನೆನಪಿರಲ್ಲ. ಯಾಕಂದ್ರೆ ಅವ್ರಿಗೆ ವರ್ಕ್ ಪ್ರೆಸರ್ ಆಗಿರುತ್ತೆ. ಬೆಳಗ್ಗೆ ಹೋಗ್ತಾರೆ, ಮಿಡ್ ನೈಟ್ ಅಲ್ಲಿ ಬರ್ತಾರೆ, ಸಮಟೈಮ್ ಮಿಡ್ ನೈಟ್ ಹೋಗಿರ್ತಾರೆ. ಸೊ ಅವ್ರಿಗೆ ವರ್ಕ್ ಪ್ರೆಸರ್ ಅಲ್ಲಿ ಯಾವ್ದೇ ಡೇಟ್ ಆಗಿರ್ಬೋದು ಈ ತರದ್ದೇನು ನೆನಪಿರಲ್ಲ. ಮಕ್ಕಳ ಬರ್ತ್ಡೇ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾರೆ. ಸೊ ಇನ್ನು ನನ್ನ ಬರ್ತ್ಡೇ, ಅವ್ರ ಬರ್ತ್ಡೇ ಅಂತ ಅವ್ರಿಗೆ ಎಷ್ಟು ನೆನಪೇ ಇರೋದಿಲ್ಲ. ನಾನಾದ್ರೂ ಅಟ್ಲೀಸ್ಟ್ ನನ್ನ ಬರ್ತ್ಡೇ ಇದೆ ಅಂತ ಹೇಳಿದ್ರೆ ಓಕೆ ಅಂತ ಹೇಳ್ಬಿಟ್ಟು ವಿಷಾರು ಮಾಡ್ತಾರೆ. ಬಟ್ ಅವ್ರ ಬರ್ತ್ಡೇ ಯಾವಾಗ ಅಂತ ಹೇಳ್ಬಿಟ್ಟು ಅವ್ರಿಗೆ ನೆನಪಿರಲ್ಲ. ನಾನೇ ನೆನ್ಪು ಮಾಡ್ಬಿಟ್ಟು ಅವ್ರ ಬರ್ತ್ಡೇ ದಿನ ಸ್ನಾನ ಮಾಡಿಸ್ಬಿಟ್ಟು ಕಳಿಸ್ತಿರ್ತೀನಿ ಎಷ್ಟೋ ಸರಿ. ನಮ್ಮ ಬರ್ತ್ಡೇ, ನನ್ನ ಮತ್ತೆ ಅವರ ಬರ್ತ್ಡೇ ಬಂದ್ಬಿಟ್ಟು ತುಂಬಾನೇ ಸಿಂಪಲ್ ಆಗಿರುತ್ತೆ. ಸ್ನಾನ ಮಾಡ್ಕೊಳ್ತೀವಿ, ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಷ್ಟೇ. ಹೊಸ ಬಟ್ಟೆನೇ ವೇರ್ ಮಾಡಬೇಕು, ಆ ಥರದ್ದೇನು ನಡ್ಸ್ಕೊಂಡು ಬಂದಿಲ್ಲ. ಬಟ್ ಆನಿವರ್ಸರಿ ಬಂದ್ಬಿಟ್ಟು ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬಾನೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ನನ್ನ ಬರ್ತ್ಡೇಗಿಂತ ತುಂಬಾನೇ ಸ್ಪೆಷಲ್ ಅಂದರೆ ನನ್ನ ಆನಿವರ್ಸರಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಏನಾದರೂ ಇಷ್ಟಪಟ್ಟಿದ್ದು ಸಿಕ್ಕಿದೆ ಅಂದರೆ ಅದು ನನ್ನ ಗಂಡನೇ ಅಂತ ಹೇಳ್ಬೋದು. ಎಷ್ಟೋ ಕಷ್ಟಗಳನ್ನು ನೋಡ್ಕೊಂಡು ಬಂದಿದ್ದೀನಿ ನನ್ನ ಚಿಕ್ಕ ವಯಸ್ಸಿಂದ. ಬಟ್ ನನಗೆ ಒಂದು ಸ್ವಲ್ಪನೂ ಕಷ್ಟ ಆಗದೆ ಇರೋ ರೀತಿ ನೋಡ್ಕೊಳ್ತಾ ಇರೋದು ನನ್ನ ಗಂಡ. ಸೊ ನನ್ನ ಒಂದು ಪ್ರಪಂಚ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನನ್ನ ಆನಿವರ್ಸರಿ ನನಗೆ ತುಂಬಾನೇ ಸ್ಪೆಷಲ್. ನನ್ನ ಹತ್ರಲ್ಲಿ ಎಷ್ಟು ಬಜೆಟ್ ಇರುತ್ತೋ ಅಷ್ಟು ಬಜೆಟ್ಟಲ್ಲಿ ನನ್ನ ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಂದೊಂದ್ಸರಿ ಡ್ರೆಸ್ ಕೊಡಿಸ್ತೀನಿ, ಒಂದೊಂದ್ಸರಿ ಡ್ರೆಸ್ ಕೊಡಿಸೋದಕ್ಕೆ ಅಮೌಂಟ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು 200 ರೂಪಾಯಿ ಕೊಟ್ಟು ಒಂದು ಟೀ ಶರ್ಟ್ ಕೊಡಿಸ್ತೀನಿ. ಸೊ ಏನೋ ಒಂದನ್ನು ನಾನು ಅವ್ರಿಗೆ ಆನಿವರ್ಸರಿ ದಿನ ಗಿಫ್ಟ್ ಅಂತ ಕೊಡ್ತೀನಿ. ಯಾಕೆಂದ್ರೆ ನನಗೆ ಆ ದೇವ್ರು ಕೊಟ್ಟಿರೋ ಒಳ್ಳೆ ಗಿಫ್ಟ್ ಅಂದರೆ ನನ್ನ ಗಂಡನೇ. ಹಾಗೆ ನನಗೆ ಸದ್ಯದ ಪರಿಸ್ಥಿತಿಯಲ್ಲಿ ಮೊಬೈಲ್ ಅವಶ್ಯಕತೆ ಇತ್ತ ಅನ್ನೋದಾದ್ರೆ ಸಿಕ್ಕಾಪಟ್ಟೆ ಮೊಬೈಲ್ ಅವಶ್ಯಕತೆ ಇತ್ತು. ನನಗೆ ಸುಮಾರು ಸಾರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ನನ್ನ ಮೊಬೈಲ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ನನ್ನ ಮೊಬೈಲು 60% ಅಥವಾ 50% ಅಷ್ಟು ಡಿಸ್ಪ್ಲೇ ಹೋಗಿತ್ತು. ಸಮಟೈಮ್ ಯಾವುದಾದ್ರೂ ವೀಡಿಯೋಸ್ಗೆ ಇಟ್ಟಾಗ ಸ್ಟ್ರಕ್ ಆಗಿ ಅಲ್ಲೇ ನಿಂತ್ಕೊಳ್ತಾ ಇತ್ತು, ವೀಡಿಯೋನೇ ಆಗ್ತಿರ್ಲಿಲ್ಲ. ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ತಾ ಇದ್ದೆ ಬಟ್ ಅದು ವೀಡಿಯೋ ಆಗ್ತಾನೆ ಇರಲಿಲ್ಲ. ಸೊ ಅಲ್ಲಲ್ಲೇ ಸ್ಟ್ರಕ್ ಆಗಿ ನಿಂತ್ಕೊಂಡಿರೋದು. ಈ ರೀತಿ ಆಗ್ಬಿಟ್ಟು ಎಷ್ಟೋ ವೀಡಿಯೋಸ್ಗಳನ್ನ ಶೇರ್ ಮಾಡಿಲ್ಲ. ಹಾಗೆ ನನಗೆ ಸುಮಾರು ಜನ ಕಮೆಂಟ್ಸ್ ಮಾಡಿದ್ದಾರೆ, ಮ್ಯಾಮ್ ನಿಮ್ಮದು ವಾಯ್ಸ್ ಅಷ್ಟು ಕ್ಲಿಯರ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅದು ವಾಯ್ಸ್ ಯಾಕೆ ಕ್ಲಿಯರ್ ಇರಲಿಲ್ಲ ಅಂತಂದರೆ, ನಾವು ವಾಯ್ಸ್ದು ಕನೆಕ್ಟರ್ ಏನಿದೆ, ಕನೆಕ್ಟರ್ ಕೊಡ್ತೀವಲ್ವಾ ಪಿನ್ನು ಮೊಬೈಲಲ್ಲಿ, ಅದು ಸಹ ಹೋಗಿತ್ತು. ಅದನ್ನು ರಿಪೇರಿಗೆ ತೊಗೊಂಡೋದಾಗ ನಾವು ಮೊಬೈಲ್ ಶಾಪಲ್ಲಿ ಹೇಳಿದ್ದೇನು ಅಂದರೆ, ನಿಮ್ದು ಆಲ್ರೆಡಿ ಮೊಬೈಲ್ದು ಡಿಸ್ಪ್ಲೇ ಹೋಗಿದೆ, ಇನ್ನು ನಾವೇನಾದರೂ ರಿಪೇರಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ರೆ ಇರೋ ಡಿಸ್ಪ್ಲೇನು ಹೋಗೋ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಅದನ್ನು ಸಹ ರಿಪೇರಿ ಮಾಡ್ಸೋಕ್ಕಾಗಲಿಲ್ಲ. ಅದರಲ್ಲೇ ಇಷ್ಟು ದಿನ ತಳ್ಕೊಂಡು ಬಂದೆ ನಾನು. ಸೊ ಇವತ್ತು ನನಗೆ ಮೊಬೈಲ್ ಸಿಕ್ಕಿರೋ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಕಾಸ್ಟ್ಲಿ ಮೊಬೈಲು ಅಥವಾ ಲೋ ಬಜೆಟ್ ಮೊಬೈಲು ಅಂತ ನನಗದು ಇಲ್ಲ. ನಾವು ಹೋಗ್ಬಿಟ್ಟು ಮೊಬೈಲ್ ಶೋರೂಮಲ್ಲಿ ಕೇಳಿದ್ದೇನು ಅಂತ ಅಂದರೆ, ಕ್ಯಾಮ್ರಾ ಕ್ಲಾರಿಟಿ ಇರಬೇಕು, ಹಾಗೆ ನಮಗೆ ಸ್ಟೋರೇಜು ಚೆನ್ನಾಗಿ ಬರಬೇಕು, ಆ ಥರದ್ದು ಒಂದು ಮೊಬೈಲನ್ನು ಕೊಡಿ ಅಂತಂದಾಗ ನಮಗೆ ಮೊಬೈಲ್ ಶಾಪಲ್ಲಿ ತೋರಿಸಿರೋ ಮೊಬೈಲ್ ಇದು. ಸೊ ತುಂಬ ಚೆನ್ನಾಗಿದೆ ಮೊಬೈಲ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಅದು ಯಾವ ಮೊಬೈಲ್ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, vivo Y100 ಅಂತ ಹೇಳ್ಬಿಟ್ಟು ಇದು ಮಾರ್ಕೆಟ್ಗೆ ಹೊಸದಾಗಿ ಲಾಂಚ್ ಆಗಿರೋ ಒಂದು ಪ್ರಾಡಕ್ಟ್ ಅಂತ ಹೇಳಿದರು. ಸೊ ಇದರದ್ದು ಅಮೌಂಟ್ ಬಂದ್ಬಿಟ್ಟು 25,000. ರಂಜಾನ್ ಪ್ರಯುಕ್ತ ಇದು ನಮಗೆ ಸಿಕ್ಕಿರೋದು. 24,000 ಇದು ನಮಗೆ ರಂಜಾನ್ ಪ್ರಯುಕ್ತ ಸಿಕ್ಕಿದ್ದು. ಇದು ರ್ಯಾಮ್ ಬಂದ್ಬಿಟ್ಟು 8 GB ರ್ಯಾಮ್, 120 GB ಇದೆ. ಸೊ ಸ್ಟೋರೇಜು ಚೆನ್ನಾಗಿದೆ, ಹಾಗೆ 8 GB ರ್ಯಾಮ್ ಏನಿದೆ, ಸೊ ಅದನ್ನು ನಾವು 16 GB ರ್ಯಾಮ್ ಆಗೂ ನಾವು ಕನೆಕ್ಟ್ ಮಾಡ್ಕೊಳ್ಬೋದು ಅಂತ ಹೇಳಿದ್ರು ಅವರು. ಸೊ ನಮಗೆ ಮೊಬೈಲ್ ತುಂಬ ಇಷ್ಟ ಆಯಿತು. ಬಟ್ ಕಾಸ್ಟ್ಲಿ ಅಂತ, ಇಷ್ಟು ಕಾಸ್ಟ್ಲಿ ಮೊಬೈಲ್ ನನಗೆ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ. ಬಟ್ ಏನು ಮಾಡೋದು, ನಮಗೆ ಚೆನ್ನಾಗಿ ಬರಬೇಕು ಮೊಬೈಲ್, ಜಾಸ್ತಿ ದಿನ ನಾವು ಯೂಸ್ ಮಾಡ್ತೀವಿ. ಅದರಲ್ಲಿ ನಾವು ಯೂಟ್ಯೂಬ್ ಚಾನಲ್ ಮಾಡ್ತೀವಿ ಅಂತಂದರೆ ನಮಗೆ ರಫ್ ಯೂಸ್ ತುಂಬ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಚೆನ್ನಾಗಿರೋ ಮೊಬೈಲನ್ನೇ ನಮ್ಮನೆಯವ್ರು ನನಗೆ ಎತ್ಕೊಟ್ರು. ಅವ್ರಿಗೂ ಸಾಕಾಗಿ ಹೋಗಿತ್ತು, ಪದೇ ಪದೇ ನನ್ನ ಮೊಬೈಲನ್ನು ತೊಗೊಂಡು ಹೋಗ್ಬಿಟ್ಟು ಸರಿ ಮಾಡಿಸ್ಕೊಂಡು ಬಂದು ಸಾಕಾಗಿ ಹೋಗಿತ್ತು. ಅದಕ್ಕೋಸ್ಕರ ಅವ್ರು ನನಗೆ ಈ ಮೊಬೈಲನ್ನು ಕೊಡಿಸಿದ್ದಾರೆ.
ಇದ್ರೊಳಗಡೆ ಮೊಬೈಲ್ ಇಲ್ಲ, ಯಾಕೆಂದ್ರೆ ಇವಾಗ ವಿಡಿಯೋ ಶೂಟ್ ಆಗ್ತಾ ಇರೋದು ಅದೇ ಮೊಬೈಲ್ ಇದೆ. ಅದು ಮೊಬೈಲ್ ಹೇಗಿದೆ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಮನೆಯಲ್ಲಿ 1 ರೂಪಾಯಿ ಅಮೌಂಟ್ ಇಲ್ಲದೆ ನಮ್ಮ ಮನೆಯವರು ನನಗೆ ಹೇಗೆ ಮೊಬೈಲ್ ಕೊಡ್ಸಿದ್ರು ಅಂತಲೂ ಸಹ ಶೇರ್ ಮಾಡ್ಕೊಳ್ಬೇಕಲ್ವಾ. ಸೊ ಮನೇಲಿ ಬಂದ್ಬಿಟ್ಟು ಸಂಘದ EMI ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಟು ಎಕ್ಸ್ಟ್ರಾ 1000 ರೂಪಾಯಿ ಬಿಟ್ಟರೆ 1 ರೂಪಾಯಿ ಅಮೌಂಟ್ ನಮ್ಮ ಮನೆಯವ್ರ ಹತ್ರ ಇರಲಿಲ್ಲ. ಆದ್ರೂ ನಮ್ಮ ಮನೆಯವ್ರು ನನಗೆ ಹೇಗೆ ಮೊಬೈಲ್ ಕೊಡ್ತಿದ್ರು ಅಂದ್ರೆ, ನಮ್ಮ ಮನೆಯವ್ರಿಗೆ ರೀಸೆಂಟ್ ಆಗಿ ಡೆಬಿಟ್ ಕಾರ್ಡ್ ಬಂತು. ಸೊ ಡೆಬಿಟ್ ಕಾರ್ಡ್ ಬಗ್ಗೆ ನನ್ಗೆ ಎಷ್ಟು ಮಾಹಿತಿ ಗೊತ್ತೋ ಅಷ್ಟನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೆ ಈ 1 ವಾರದ ಹಿಂದೆ ನಮ್ಮ ಮನೆಯವ್ರಿಗೆ ಒಂದು ಡೆಬಿಟ್ ಕಾರ್ಡ್ ಬಂತು. ಅದನ್ನ ರೀಸೆಂಟ್ ಆಗಿ 2-3 ಡೇಸ್ ಹಿಂದ್ಗಡೆ ಹೋಗ್ಬಿಟ್ಟು ನಮ್ಮ ಮನೆಯವ್ರು ಅದನ್ನ ಆಕ್ಟಿವೇಶನ್ ಸಹ ಮಾಡಿಸ್ಕೊಂಡು ಬಂದ್ರು. ಡೆಬಿಟ್ ಕಾರ್ಡ್ ಬಂದ್ಬಿಟ್ಟು 0% ಅಲ್ಲಿ ನಮ್ಗೆ ಬ್ಯಾಂಕ್ ಇಂದ ಅಮೌಂಟ್ ಸಿಗುತ್ತೆ. ಅಂದ್ರೆ ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು 20,000 ರೂಪಾಯಿ ಅಮೌಂಟ್ ತಗೊಳ್ತೀವಿ, ಏನೋ ನಮ್ಗೆ ಕಷ್ಟ ಇದೆ, ನಮಗೆ ಎಮರ್ಜೆನ್ಸಿ ದುಡ್ಡು ಬೇಕು ಅಂದ್ರೆ ಡೆಬಿಟ್ ಕಾರ್ಡ್ ಅಲ್ಲಿ ನಾವು 20,000 ರೂಪಾಯಿನ ತಕೊಳ್ಬಹುದು. ಬಟ್ ಅದು 0% ಬಡ್ಡಿ ಇರುತ್ತೆ. ಅದರ ಜೊತೆಗೆ 45 ಡೇಸ್ ಮಾತ್ರ ಟೈಮಿಂಗ್ಸ್ ಅನ್ನ ಕೊಟ್ಟಿರ್ತಾರೆ. 45 ಡೇಸ್ ಒಳಗೆ ನಾವು ಹೋಗ್ಬಿಟ್ಟು ಹಣನ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿಲ್ಲ ಅಂದ್ರೆ 45 ಡೇಸ್ ಆಗಿ ನೆಕ್ಸ್ಟ್ ಡೇನೆ ಅವರು 20,000 ರೂಪಾಯಿಗೆ 40,000 ರೂಪಾಯಿ ಅಮೌಂಟ್ ಅನ್ನ ಕಟ್ ಮಾಡ್ಕೊಳ್ತಾರೆ. ಸೊ ಈ ರೀತಿ ಒಂದು ಅದು ಪ್ರೊಸೀಜರ್ ಇರುತ್ತೆ. ಇವಾಗ ಎಮರ್ಜೆನ್ಸಿ 20,000 ರೂಪಾಯಿ ಅಮೌಂಟ್ ಬೇಕು, ನಮ್ಮ ಹತ್ರ ಇಲ್ಲ, ಸೊ ಹೊರಗಡೆ ಎಲ್ಲಾದ್ರೂ ತಗೊಳ್ತೀವಿ ಅಂದ್ರೆ ಬಡ್ಡಿ ಅಂತೂ ಸಿಕ್ಕಾಪಟ್ಟ ಇರುತ್ತೆ. 3 ರೂಪಾಯಿ, 6 ರೂಪಾಯಿ, 10, 10 ರೂಪಾಯಿದವರೆಗೂ ಸಹ ಬಡ್ಡಿ ಇರುತ್ತೆ. ಬಟ್ ಈ ಡೆಬಿಟ್ ಕಾರ್ಡ್ ಅನ್ನ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ಇದರಲ್ಲಿ ನಮಗೆ 8 ಅಣೆನೂ ಸಹ ಬಡ್ಡಿ ಇರೋದಿಲ್ಲ, 0% ಬಡ್ಡಿ ಇರುತ್ತೆ. ನಾವು ಫಸ್ಟ್ ನೋಡಿರೋ ಮೊಬೈಲ್ ಶಾಪ್ ಅಲ್ಲಿ ಯಾಕೆ ನಾವು ಮೊಬೈಲ್ ತಗೊಳ್ಳಿಲ್ಲ ಅಂತ ಅಂದ್ರೆ, ಅಲ್ಲಿ ಡೆಬಿಟ್ ಕಾರ್ಡ್ಗೆ 2% ಚಾರ್ಜಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದು ಯಾಕೆ ಅಂತ ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಆ ತರದ್ದು ಯಾಕೆ ಅಂತ ಗೊತ್ತಿದ್ರೆ ಶೇರ್ ಮಾಡಿ. ನಾವು ಅವ್ರನ್ನ ಕೇಳಿದ್ವಿ, ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಮಾಲ್ಗಳಲ್ಲಿ ಬಟ್ಟೆ ಅಂಗಡಿಗಳಲ್ಲಿ ಈ ರೀತಿ ನಿಮಗೆ ಅದಕ್ಕೆ ಚಾರ್ಜಸ್, ಡೆಬಿಟ್ ಕಾರ್ಡ್ಗೆ ಚಾರ್ಜಸ್ ಇರಲ್ಲ. ಬಟ್ ನಮ್ಮಂತ ಪುಟ್ಟ ಪುಟ್ಟ ಮೊಬೈಲ್ ಅಂಗಡಿಗಳಲ್ಲಿ ಆ ಡೆಬಿಟ್ ಕಾರ್ಡ್ಗೆ 2% ಚಾರ್ಜಸ್ ಅಂತ ಇರುತ್ತೆ. ಇವಾಗ ನಾವು ಈ ಮೊಬೈಲ್ಗೆ ಕೊಟ್ಟಿರೋ ಅಮೌಂಟ್ ಬಂದ್ಬಿಟ್ಟು 24,000, ರಂಜಾನ್ ಪ್ರಯುಕ್ತ ಇದು ನಮಗೆ 24,000 ಸಿಕ್ತು. 24,000 400 ಸಮಥಿಂಗ್ ಏನೋ ಕಟ್ ಆಗುತ್ತೆ. ಸೊ ನೀವು ಅಷ್ಟನ್ನ ಎಕ್ಸ್ಟ್ರಾ ಬೇಕಿದ್ರು ಪೇ ಮಾಡ್ಬೋದು, ಇದರಲ್ಲೇ ಕಟ್ ಮಾಡ್ಕೊಳ್ಳಿಂದ ಇದರಲ್ಲೂ ಸಹ ಕಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಬಟ್ ನಮ್ಮನೆಯವ್ರು ಏನ್ ಹೇಳಿದ್ರು ಅಂದ್ರೆ, ಸೊ ನಾವ್ಯಾಕೆ ಮತ್ತೆ ಸುಮ್ನೆ ಎಕ್ಸ್ಟ್ರಾ 400 ರೂಪಾಯಿ ಪೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರಿಲಯನ್ಸ್ ಡಿಜಿಟಲ್ಗೆ ಕರ್ಕೊಂಡೋದ್ರು. ನಾವು ಆಲ್ರೆಡಿ ಫ್ರಿಡ್ಜ್ ಅನ್ನ ನಾವಲ್ಲೇ ತಗೊಂಡ್ ಬಂದಿದ್ವಲ್ವ, ಸೊ ಅದು ಸಹ ಒಂದು ದೊಡ್ಡ ಶೋರೂಮ್ ಆಗಿರೋದ್ರಿಂದ ಅಲ್ಲಿ ಫೋನ್ ಮಾಡ್ಬಿಟ್ಟು ಕೇಳ್ಕೊಂಡ್ವಿ. ಆಶಾ ಅವ್ರ ಹಸ್ಬೆಂಡ್ಗೆ ಫೋನ್ ಮಾಡ್ಬಿಟ್ಟು ಕೇಳ್ಕೊಂಡ್ವಿ, ಸರ್ ಈ ತರ ಮೊಬೈಲ್ ತಗೋಬೇಕು, ಡೆಬಿಟ್ ಕಾರ್ಡ್ ಅನ್ನ ನಾವು ಗೀಚಿದ್ರೆ ಏನಾದ್ರೂ ನಿಮ್ದಲ್ಲಿ ಇಷ್ಟು ಪರ್ಸೆಂಟ್ ಅಂತ ಏನಾದ್ರು ಕಟ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ಅಣ್ಣ ಬಂದ್ಬಿಟ್ಟು ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೋಗ್ಬಿಟ್ಟು ನಾವು ನೆಕ್ಸ್ಟ್ ರಿಲಯನ್ಸ್ ಡಿಜಿಟಲ್ಲಿ ಈ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡಿದ್ವಿ. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ. ನನ್ನ ಮೊಬೈಲ್ ಹೇಗಿದೆ ಅಂತಾನು ಸಹ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದು ಹೊಸ ಮೊಬೈಲು vivo Y100 ಅಂತ ಹೇಳ್ಬಿಟ್ಟು ಗೋಲ್ಡ್ ಕಲರ್ ಅಲ್ಲಿದೆ. ಹಿಂದೆ ಕ್ಯಾಮ್ರಾ ಇಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ, ಲೈಟ್ ವೈಟ್ ಆಗಿದೆ. ನನಗೆ ಮೊಬೈಲ್ ತುಂಬಾ ಇಷ್ಟ ಆಯ್ತು. ಈ ರೀತಿ ಗೋಲ್ಡ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ಎರಡು ಕಲರಲ್ಲಿ ಇದ್ದಿದ್ದು ಇದು. ಸೊ ನನಗೆ ಗೋಲ್ಡ್ ಕಲರ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಾನು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಹಿಂದೆಗಡೆ ಇದಕ್ಕೆ ಕವರನ್ನು ಇವಾಗ ರೀಸೆಂಟಾಗಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ತೆಗೆದೆ. ನಮ್ಮ ಮನೆಯವರು ಅದನ್ನು ಸಹ ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ನನ್ನ ಹಳೇ ಮೊಬೈಲ್ದು. ಇದನ್ನು ಕಟ್ ಮಾಡಿಬಿಟ್ಟು ತುಂಬಾ ಸೇಫ್ಟಿಯಾಗಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟು ಈ ರೀತಿಯೆಲ್ಲ ಹಾಕಿ ಕೊಟ್ಟಿದ್ದಾರೆ. ಸೊ ಇದರಲ್ಲೇ ನಾನು ಮೊಬೈಲ್ ಹೋಲ್ಡ್ ಮಾಡಬೇಕು. ವಿಡಿಯೋ ಮಾಡಬೇಕಾದ್ರೆ ಇದು ಟ್ರೈಪೋಡಿಗೆ ಹಾಕೋದಕ್ಕೆ ಸರಿಯಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನು ತೆಗೆದಿರ್ತೀನಿ ಅಷ್ಟೇ. ಓಕೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇವತ್ತಿನ ನನ್ನ ಒಂದು ಚಿಕ್ಕ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ವಾಚ್ ಮಾಡ್ತಾ ಇದ್ರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.